ನನ್ನೊಳಗೊಬ್ಬ, ನಾನು ಇವಾಗ ಹೇಳ್ತೀನಿ, ಒಬ್ಬ ಲೇಖಕನಿಗಿಂತ ಹೆಚ್ಚಾಗಿ ನನ್ನೊಳಗೊಬ್ಬ ಪ್ರಜ್ಞಾವಂತ ಓದುಗ ಇದ್ದಾನೆ. ಜಗತ್ತನ ಸಮಾಜವನ್ನು ನಂಬಿಸೋದು ಭಾಳ ಸುಲಭ, ಆದರೆ ನನ್ನೊಳಗಿನ ಒಬ್ಬ ಓದುಗ, ಪ್ರಜ್ಞಾವಂತ ಓದುಗ ಇದ್ದಾನಲ್ಲ, ಅವನನ್ನು ನಂಬಿಸ್ತೇ ನಾನು ಪುಸ್ತಕಗಳನ್ನ ಪ್ರಕಟ ಮಾಡಲ್ಲ. 48 ವರ್ಷಗಳ ಹಿಂದೆ, 76, ನೀವು ನಂಬ್ತೀರ? 5 ರೂಪಾಯಿ ಇದ್ದಂಥ ಕಾಫಿ 5 ಪೈಸೆ ಇದ್ದಂಥ ಕಾಫಿ 7 ಪೈಸೆ ಆಯಿತು. 10 ಪೈಸೆ ಇದ್ದಂಥ ಸೆಟ್ ದೋಸೆ 12 ಪೈಸೆ ಆಯಿತು. ಆ ಸಂದರ್ಭದಲ್ಲಿ ಕೇವಲ 2 ಪೈಸೆಯ ಬೆಲೆ ಹೆಚ್ಚಳಕ್ಕೆ ನಾವು ಇಲ್ಲಿ ವಿದ್ಯಾರ್ಥಿಗಳು ದೊಡ್ಡ ಪ್ರತಿಭಟನೆಗಳ ಮಾಡಿದಂಥ ಸಂದರ್ಭದಲ್ಲಿ ಡಿಗ್ರಿ ಓದುವಾಗ ನಮ್ಮನ್ನೆಲ್ಲ, ಆಗೆಲ್ಲ ನಮ್ಮ ವಿದ್ಯಾರ್ಥಿ ಸಂಘಟನೆ ಅಂದರೆ ನಮ್ಮ ಕೆಂಪೇಗೌಡ ರಸ್ತೆ ಮತ್ತು ಹಿತ್ಲು, ನಮ್ಮನ್ನು ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಕೂರಿಸ್ತಾ ಇದ್ವಿ. ಅವತ್ತು ಸರ್ ಮಿನರ್ವ ಥಿಯೇಟ್ರು ಇವತ್ತಿದೆಯಾ ಗೊತ್ತಿಲ್ಲ, ಒಂದು ಮೂಲೆಯಲ್ಲಿ ಒಂದು ಸಣ್ಣ ಕೆಳಗಡೆ ಆಫೀಸು ಮೇಲುಗಡೆ ಒಂದು ರೂಮ್ ಇತ್ತು, ಕಾವೇರಿ ಭವನದ ಹಿಂಭಾಗ ಸ್ಥಳೀಯ ನ್ಯಾಯಾಲಯದಲ್ಲಿ ವಕೀಲರಾಗಿತ್ತು. ಅವರು ಪಾಡಿಗೆ ಅವ್ರು ವಕೀಲರಾಗಿ ಕೆಲಸ ಮಾಡ್ಕೊಂಡಿದ್ದರೆ ಅವ್ರಿಗೇನು ಯಾರು ತಲೆ ಕಚ್ಕೋತಾ ಇರಲಿಲ್ಲ. ಆದರೆ ಎಲ್ಲಾದರೂ ಅಲ್ಲಿ ಒಂದು ವಿದ್ಯಾರ್ಥಿಯ ಪ್ರತಿಭಟನೆ ನಡೀತಾ ಇದೆ, ಪೊಲೀಸ್ನವ್ರು ಅವನ್ನ ತುಂಬಿಕೊಂಡು ಹೋದರು ಅಂದರೆ ವಾಲಂಟ್ರಿಯಾಗಿ ನಮ್ಮನ್ನ ಹುಡಿಕೊಂಬರ್ತಾ ಇದ್ದವ್ರು. ಅವರು ಕಾವೇರಿ ಭವನದ ಬಳಿ ಬಂದು ಎಷ್ಟೋ ಸರಿ ನಮ್ಮನ್ನು 3 ಗಂಟೆಗಿಂತ ಇಲ್ಲಿ ಕೂರ್ಸೋರು, ಇಲ್ಲಾಂದರೆ ಕಾವೇರಿ ಭವನದ ಸ್ಥಳೀಯ ನ್ಯಾಯಾಲಯದಲ್ಲಿ ಕೂರಿಸ್ತಾ ಇದ್ದರು. ನಿಂತು ನಮಗೆಲ್ಲ ಬಿಡ್ಸಾದ್ಮೇಲೆ ಊಟ ಮಾಡಿದ್ದೀರೇನೋ, ಹಾಂ ಆಗಿದೆ ಸರ್ ಗೊತ್ತು, ಊಟ ನಾವು ಮಾಡಿಲ್ಲ ಅವ್ರಿಗೂ ಗೊತ್ತು, ಏಯ್ ಊಟ ಮಾಡ್ಕೊಂಡು ಹೋಗ್ರು. ಅಲ್ಲೊಂದು ಕ್ಯಾಂಟೀನ್ ಇತ್ತು, 12 ಪೈಸೆ ಒಂದು ಪ್ಲೇಟು, ಅದು ತುಂಬ ಆ ಕ್ಯಾಂಟೀನಲ್ಲಿ 12 ಪೈಸಕ್ಕೆ ಹೊಟ್ಟೆ ತುಂಬ ಅನ್ನ ಸಾಂಬಾರು. ನಮ್ಮ 20-30 ಜನಕ್ಕೆ ಊಟ ಮಾಡಿ ಕಳಿಸ್ತಾ ಇದ್ವಿ. ಅವತ್ತು ಅವರ ಸಂಪಾದನೆ ಎಷ್ಟಿರ್ತು, ಅವತ್ತು ಗುರುವಿನ ಸ್ಥಾನದಲ್ಲಿ ನಮಗೆ ತೋರಿಸಿದಂಥ ಒಂದು ಸಾಮಾಜಿಕ ಕಳಕಳಿ ಹೇಗಿರಬೇಕು, ನಾವು ಬದುಕಬೇಕಾದಂಥ ಒಂದು ಮಾನವೀಯ ಬದುಕು ಹೇಗಿರಬೇಕು, ನೋಟಗಳು ಹೇಗಿರಬೇಕು ಅನ್ನೋದನ್ನು ಕಲಿಸಿದ್ದು ಇವತ್ತು ನನ್ನೊಳಗೆ ಮಾತುಗಳಾಗಿ ಅಕ್ಷರದ ರೂಪದಲ್ಲಿ ಇವತ್ತು ಕೂಡ ಜೀವಂತವಾಗಿ. ನಾನು ಬರೆಯುವ ಪ್ರತಿ ಅಕ್ಷರದಲ್ಲಿ, ಆಡುವ ಮಾತಿನಲ್ಲಿ ಜಾತ್ಯಾತೀತ ಧರ್ಮಾತೀತ ಮಾನವೀಯ ನೋಟದ ನೆಲೆಗಳಿದ್ದರೆ ಅಂತ ಗುರುಗಳ ಪ್ರಭಾವ ಕೂಡ ಬಹಳ ಮುಖ್ಯ. ಈ ಕಾರಣಕ್ಕಾಗಿ ನನಗೆ ಪ್ರಶಸ್ತಿಗಳು ಬರ್ತಾವೆ ಹೋಗ್ತಾವೆ ಅದು ಮುಖ್ಯ ಅಲ್ಲ. ನನ್ನೊಳಗೊಬ್ಬ, ನಾನು ಇವಾಗ ಹೇಳ್ತೀನಿ, ಒಬ್ಬ ಲೇಖಕನಿಗಿಂತ ಹೆಚ್ಚಾಗಿ ನನ್ನೊಳಗೊಬ್ಬ ಪ್ರಜ್ಞಾವಂತ ಓದುಗ ಇದ್ದಾನೆ. ಜಗತ್ತನ ಸಮಾಜವನ್ನು ನಂಬಿಸೋದು ಭಾಳ ಸುಲಭ, ಆದರೆ ನನ್ನೊಳಗಿನ ಒಬ್ಬ ಓದುಗ, ಪ್ರಜ್ಞಾವಂತ ಓದುಗ ಇದ್ದಾನಲ್ಲ, ಅವನನ್ನು ನಂಬಿಸ್ತೇ ನಾನು ಪುಸ್ತಕಗಳನ್ನ ಪ್ರಕಟ ಮಾಡಲ್ಲ. ಎಷ್ಟೋ ಬಾರಿ 1 ವರ್ಷದಿಂದ ಹಿಡಿದು 8 ವರ್ಷದವರೆಗೆ ನಾನು ನನ್ನ ಕೃತಿಗಳನ್ನ ಇಟ್ಕೊಂಡು ತಿದ್ದೋ ಕೆಲಸ ಮಾಡ್ತಾ ಇರ್ತೇನೆ. ನನ್ನೊಳಗಿನ ಓದುಗ ಫಸ್ಟು ಅದಕ್ಕೆ ಪರ್ಮಿಷನ್ ಕೊಡಬೇಕು, ಇಲ್ಲ ಕಣಪ್ಪ ಸರಿ ಇದೆ ಈಗ ಮಾಡು ಅಂತೇಳಿ. ಈ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ಇಂಥ ನನ್ನೊಳಗಿನ ಓದುಗನನ್ನು, ಇದು ನಿಜವಾಗಿ ನನಗೆ ಪ್ರಶಸ್ತಿ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನನ್ನೊಳಗಿನ ಓದುಗನಿಗೆ ಪ್ರಶಸ್ತಿ ಅಂತ ನಾನು ಅಂದ್ಕೊಟ್ಟೆ. ಭಾಳ ಈ ಪ್ರಶಸ್ತಿ ಜೊತೆಗೆ ಈ ಭಾಳ ಖುಷಿಯಾಯಿತು ನನಗೆ. ಈ ಆಹ್ವಾನ ಪತ್ರಿಕೆಯ ಮುದ್ರಣದ ವಿನ್ಯಾಸವನ್ನು ನೋಡಿದಾಗಲೂ ಕೂಡ ಈಗ ಕೂಡ ಒಂದು ಒಳ್ಳೆಯ ಆಹ್ವಾನ ಪತ್ರಿಕೆಯನ್ನು ಮಾಡ್ಬೋದಾ ಅಂತ ಕೂಡ ಆಶ್ಚರ್ಯ ಆಯಿತು. ಇದಂತ ಇವತ್ತು ಕರ್ನಾಟಕದ ನಾನು ಬಂದಂತೆ, ಆ 40 ವರ್ಷದ ಬದುಕಿನ ನಾನು ಬಂದಂತೆ ಸ್ವಯಂ ಕೃತಿ ಮುದ್ರಣ ಯಂತ್ರದಲ್ಲಿ, ಮುದ್ರಣ ಮಾಧ್ಯಮದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದ್ದಾರೆ. ಅವ್ರಿಗೆ ಕೂಡ ನಾನು ಒಂದು ಅಭಿನಂದನೆ ಹೇಳಿ ನನ್ನನ್ನು ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ, ಮತ್ತು ಪ್ರಶಸ್ತಿಯನ್ನು ನೀಡಿದಂಥ ಪ್ರಕಾಶಕರ ಮತ್ತು ಲೇಖಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಹೇಳಿ ನಾನು ಮಾತನಾಡ್ತೀನಿ. ನಮಸ್ಕಾರ.